ಗಾರ್ಬೇಜ್ ರಾಜಧಾನಿ ಈಗಷ್ಟೇ ಕೆಲವು ವರ್ಷಗಳ ಹಿಂದಷ್ಟೇ ಇದೇ ರೀತಿಯಾಗಿ ಹೆಸರು ಬಂದು ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿತ್ತು. ಗಬ್ಬೆದ್ದು ನಾಡ್ತಾ ಇದೆ ಮತ್ತೆ ಸುಂದರ ಆರೋಗ್ಯ ಬೆಂಗಳೂರು ರಾಜಧಾನಿಯಲ್ಲಿ. ಹಳಿ ತಪ್ತಾ ಇದೆ, ಕಸ ವಿಲೇವಾರಿ ಆಗಿದೆ, ಉಳಿದಿದೆ ಲಕ್ಷಾಂತರ ಟನ್ ಕಸ ಹಾಗೆ ಉಳಿದಿರುವಂತದ್ದು. ಕೊಳಿತಿರುವಂತಹ ಕಸದಿಂದ ಹಾಳಾಗ್ತಾ ಇದೆ ಜನರ ನೆಮ್ಮದಿ, ಕೊಳಿತಾ ಇರುವಂತಹ ಕಸದಿಂದ ಮಾರಣಾಂತಿಕ ಕಾಯಿಲೆಯ ಭೀತಿ ಕೂಡ ಶುರುವಾಗಿದೆ. ಬೆಂಗಳೂರಲ್ಲಿ ವಾರದಿಂದಲೂ ಕೂಡ ವಿಲೇವಾರಿನೇ ಆಗಿಲ್ಲ, ಕಸ ಗಬ್ಬೆದ್ದು ನಾಡ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಕಸ ಕಸ ಕಸ. ಒಂದ್ ಕಡೆ ಡೆಂಗ್ಯೂ ಜ್ವರ ಬೇರೆ ಇದೆ, ಸುಮಾರು 3,000ಕ್ಕೂ ಹೆಚ್ಚಿನ ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ಒಂದು ತಿಂಗಳ ಒಳಗಡೆ ದಾಖಲಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಇದು ಬೇರೆ ಸಮಸ್ಯೆ, ಇನ್ನಷ್ಟು ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ಈ ಒಂದು ಕಸದ ಸಮಸ್ಯೆಯಿಂದ. ಹೊರ ಹೋಗದ ಕಸದಿಂದ ನಿರ್ಮಾಣವಾಗಿದೆ ತ್ಯಾಜ್ಯದ ಪರ್ವತನೇ ನಿರ್ಮಾಣವಾಗ್ತಾ ಇದೆ. ಕೊಳಿತಾ ಇದೆ ಕಸದಿಂದ ಬೆಂಗಳೂರು. ಬೆಂಗಳೂರಿನಲ್ಲಿ ದುರ್ನಾತ ನ್ಯೂಸ್ 18 ಕನ್ನಡದಲ್ಲಿ ನಾವು ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಅವೆನ್ಯೂ ರಸ್ತೆ ಅಂದ್ರೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಬೆಂಗಳೂರು ಅಂತ ಬಂದಂತಹ ಸಂದರ್ಭದಲ್ಲಿ ಈ ಚಿಕ್ಕಪೇಟೆ ಅವೆನ್ಯೂ ರೋಡ್ ಆಗಿರ್ಬೋದು, ಈ ರೀತಿಯಾಗಿ ಕಾಟನ್ ಪೇಟೆ ಅವೆಲ್ಲವೂ ಕೂಡ ಯಾವಾಗ್ಲೂ ಜನರಿಂದ ಯಾವಾಗ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡಿರುವಂತ ಒಂದು ಪ್ರದೇಶ. ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಜನ ಅಲ್ಲಿ ಓಡಾಡ್ತಾರೆ, ಸಾವಿರಾರು ವೆಹಿಕಲ್ಗಳು ಓಡಾಡುವಂತ ಇಂತಹ ಜಾಗದಲ್ಲೇ ಗಬ್ಬೆದ್ದು ನಾರ್ತಾ ಇದೆ ಕಸ. ಅಲ್ಲಿನ ಜನ ಮೂಗ್ ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ, ಅದ್ರ ಪಕ್ಕ ಹೋದ್ರು ಸಾಕು ಎಲ್ ಸೊಳ್ಳೆಗಳೆಲ್ಲವೂ ಕೂಡ ಆವರಿಸ್ಕೊಳ್ತವೆ, ಕಚ್ ಕಚ್ ಎಳಿತಾ ಇದಾವೆ, ಡೆಂಗ್ಯೂ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಸಾಕಷ್ಟು ಹೆಸರುಗಳಿತ್ತು, ಅದರಲ್ಲಿ ಈಗ ಮತ್ತೊಂದು ಹೆಸರು ಅಂದ್ರೆ ಗಾರ್ಬೇಜ್ ಸಿಟಿ ಬೆಂಗಳೂರು ಅನ್ನುವಂತಾಗಿದೆ. ಈ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ, ಏಕೆಂದ್ರೆ ಸಾಕಷ್ಟು ದಿನಗಳಿಂದ ಕಸ ವಿಲೇವಾರಿನೇ ಆಗಿಲ್ಲ, ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದೀವಿ. ಒಂದೊಂದು ವಾರ್ಡ್ ಅಂದ್ರೆ ಆ ಒಂದು ವಾರ್ಡ್ ನಲ್ಲಿ ಕಾರ್ಪೊರೇಟರ್ ಇರ್ತಾರೆ, MLA ಇರ್ತಾರೆ, MP ಇರ್ತಾರೆ, ಇವ್ರು ಯಾರಿಗೂ ಕೂಡ ಕಣ್ಣೇ ಕಾಣಿಸಲ್ವಾ ಅನ್ನುವ ಪ್ರಶ್ನೆ ಎದ್ದೇಳುವಂತದ್ದು. ಇಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿದೆ ನೋಡಿ, ಕೊಡುಗೆ ಮನೆಗಳು ಕೂಡ ಊರುಗಳಲ್ಲಿ ಹಳ್ಳಿಗಳಲ್ಲಿ ಕೊಡುಗೆ ಮನೆನೂ ಎಷ್ಟು ಕ್ಲೀನ್ ಆಗಿ ಇಟ್ಟಿರ್ತಾರೆ, ಆದ್ರೆ ಇಲ್ಲಿ ಬೆಂಗಳೂರಿನ ಸಿಟಿ ಒಳಗಡೆನೆ ಗಬ್ಬೆದ್ದು ನಾರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಚ್ಛ ಬೆಂಗಳೂರು ಅಂತ ಆಗ್ತಾರೆ, ಅದೆಲ್ಲಿ ಸ್ವಚ್ಛ ಮಾಡ್ತಾವ್ರೋ, ಸಾವಿರಾರು ಕೋಟಿ ರಿಲೀಸ್ ಮಾಡ್ತಾರೆ ಕಳೆದ 10 ವರ್ಷಗಳಿಂದಲೂ ಕೂಡ ಈ ಒಂದು ಕಸ ವಿಲೇವಾರಿಗೆ ಅಂತಾನೆ ಕೋಟಿ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಯಾರ್ ಜೇಬ್ ಸೇರ್ತಿದೆಯೋ ಏನೋ ನಾಚಿಕೆ ಆಗ್ಬೇಕು ಅಲ್ಲಿರುವಂತ ಕಾರ್ಪೊರೇಟರ್ MLA MPಗೆ, ಯಾಕೆಂದ್ರೆ ಜನ ಮೂಗ್ ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಕಳೆದ ಒಂದು ವಾರದಿಂದಲೂ ಹೆಚ್ಚಿಗೆ ಕಾಲದಿಂದಲೂ ಕೂಡ ಇದೆ. ಆದ್ರೂ ಕೂಡ ಒಬ್ರು ಕ್ಯಾರೆ ಅನ್ನೋರಿಲ್ಲ.